ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಕೋವಿಡ್ ಮತ್ತೊಮ್ಮೆ ಸದ್ದು ಮಾಡೋಕ್ಕೆ ಶುರು ಮಾಡಿದ. ಇತ್ತ ರಾಜ್ಯ ರಾಜಧಾನಿ ಬೆಂಗಳೂರಲ್ಲೂ ಕೋವಿಡ್ ಆತಂಕ ಶುರುವಾಗಿದ್ದು ಪಾಲಿಕೆ ಕೂಡ ಅಲರ್ಟ್ ಆಗ್ತಾ ಇದೆ. ಸದ್ಯ ಆರೋಗ್ಯ ಇಲಾಖೆ ಸೂಚನೆ ಬೆನ್ನಲ್ಲೇ ಸಿಲಿಕಾನ್ ಸಿಟಿಯಲ್ಲಿ ಕೋವಿಡ್ ಟೆಸ್ಟ್ ಆರಂಭ ಆಗಿದೆ. ಇದ್ರ ಮಧ್ಯೆ ಕೋವಿಡ್ ಹೊಸ ತಳಿಯನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ವಾ ಅನ್ನುವಂಥ ಅನುಮಾನ ಕೂಡ ಮೂಡ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಕೋವಿಡ್ ಸಿದ್ಧತೆ ಹೇಗಿದೆ ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಕೋವಿಡ್ ಟೆಸ್ಟ್ ಆರಂಭ. ಲಕ್ಷ ಲಕ್ಷ ಮೌಲ್ಯದ ಔಷಧ ಸಿಂಪಡಣೆ ಮೂಲೆ ಗುಂಪು. ಕೊರೋನಾ ಕೊರೋನಾ ಕೊರೋನಾ. ಕಳೆದ 2 ವರ್ಷಗಳ ಹಿಂದೆ ಎಲ್ಲರಲ್ಲಿ ಆತಂಕ ಸೃಷ್ಟಿಸಿದ್ದ ಈ ಮಹಾಮಾರಿ ಇದೀಗ ವೇಷ ಬದಲಿಸಿಕೊಂಡು ಮತ್ತೆ ಎಂಟ್ರಿ ಕೊಡೋಕೆ ಸಜ್ಜಾಗಿದೆ. ಸದ್ಯ ನೆರೆ ರಾಜ್ಯಗಳಲ್ಲಿ JN1 ಪ್ರಕರಣ ಹೆಚ್ಚುತ್ತಾ ಇದ್ದಂತೆ ರಾಜ್ಯ ರಾಜಧಾನಿಯಲ್ಲೂ ಕೋವಿಡ್ ಕಟ್ಟಿಹಾಕಲು ಸಿದ್ಧತೆ ಜೋರಾಗಿ ಸಾಗ್ತಿವೆ. ಅತಿ ಹೆಚ್ಚು ಜನಸಂಖ್ಯೆ ಇರೋ ಬೆಂಗಳೂರಲ್ಲಿ ಈ ಸೋಂಕಿನ ಕಡಿವಾಣಕ್ಕೆ ಸಜ್ಜಾದ ಪಾಲಿಕೆ ಆರೋಗ್ಯ ಇಲಾಖೆ ಸೂಚನೆಯಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕೋವಿಡ್ ಟೆಸ್ಟ್ ಆರಂಭಿಸಿದೆ. ಇನ್ನು ಈಗಾಗಲೇ ಆರೋಗ್ಯ ಇಲಾಖೆ ಸೂಚಿಸಿರುವಂತೆ ಪಾಲಿಕೆ ವ್ಯಾಪ್ತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆರೋಗ್ಯ ಸಿಬ್ಬಂದಿ ಮಾಸ್ಕ್ ಧರಿಸಿ ಪಿಪಿಇ ಕಿಟ್ ಹಾಕಿಕೊಂಡು ಸ್ಯಾಂಪಲ್ ಕಲೆಕ್ಟ್ ಮಾಡುತ್ತಿದ್ದಾರೆ. ಸದ್ಯ ಪಾಲಿಕೆಯ 8 ವಲಯಗಳಿಗೆ ಸುಮಾರು 2,000 ಕೋವಿಡ್ ಟೆಸ್ಟಿಂಗ್ ಕಿಟ್ ವಿತರಿಸಿದ್ದು ಕೋವಿಡ್ ಸೋಂಕಿತರ ಪತ್ತೆಗೆ ಕಾರ್ಯಾರಂಭವಾಗಿದೆ. ಇತ್ತ ಇಷ್ಟೆಲ್ಲ ಅಲರ್ಟ್ ಆಗಿರೋ ಪಾಲಿಕೆ ಕೋವಿಡ್ ಹೊಸ ಸೋಂಕನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಂತೆ ಕಾಣ್ತಿಲ್ಲ. ಸಭೆ ಮೇಲೆ ಸಭೆ ಮಾಡ್ತಿರೋ ಪಾಲಿಕೆ ಕೇಂದ್ರ ಕಚೇರಿಯಲ್ಲಿ ತುಕ್ಕು ಹಿಡಿದು ನಿಂತ ಔಷಧಿ ಸಿಂಪಡಣೆ ವಾಹನಗಳ ಬಗ್ಗೆ ಗಮನ ಹರಿಸದೇ ಇರೋದು ಈ ಪ್ರಶ್ನೆ ಮೂಡಿಸಿದೆ. ಕೋವಿಡ್ ವೇಳೆ 8 ವಲಯಗಳಿಗೆ ತಲಾ 50 ಲಕ್ಷ ವೆಚ್ಚದಲ್ಲಿ ಖರೀದಿಸಿದ್ದ ಈ ಮಿಸ್ಟ್ ಕ್ಯಾನನ್ ವಾಹನಗಳು ಹದಗೆಟ್ಟಿದ್ದು ಒಂದು ವೇಳೆ ಮತ್ತೆ ಇದರ ಬಳಕೆ ಅಗತ್ಯತೆ ಬಂದರೆ ಇದು ಸರಿಯಾಗಿದೆಯಾ ಅನ್ನೋ ಬಗ್ಗೆ ಕೂಡ ತಲೆ ಕೆಡಿಸಿಕೊಂಡಿಲ್ಲ. ಒಟ್ಟಿನಲ್ಲಿ ಹೊಸ ವರ್ಷದ ಆಗಮನದ ಬೆನ್ನಲ್ಲೇ ಹೊಸ ಕೋವಿಡ್ ತಳಿ ಆತಂಕ ಸೃಷ್ಟಿಸಿದ್ದು ಸದ್ಯ ರಾಜ್ಯ ಸರ್ಕಾರದ ಜೊತೆಗೆ ಪಾಲಿಕೆ ಕೂಡ ಎಚ್ಚರ ವಹಿಸಿದೆ. ಸದ್ಯ ಇರೋ ಅಲ್ಪಸ್ವಲ್ಪ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಕೋವಿಡ್ ಎದುರಿಸೋದಕ್ಕೆ ಪಾಲಿಕೆ ಸರ್ವ ಸನ್ನದ್ಧ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜೀ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.